ಡಾಕ್ಟರ್ ರಾಜ್ಕುಮಾರ್ ಅವರು ಪುಟ್ಟ ಮಗುವಿನಂತೆ ಮುಕ್ತರಾಗಿದ್ದರು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಡಾಕ್ಟರ್ ರಾಜ್ ಅಕಾಡೆಮಿಯ ಶೈಕ್ಷಣಿಕ ಆಪ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಯಾರ ಆತ್ಮ ಶುದ್ಧತೆಯಿಂದ ಕೂಡಿರುತ್ತದೋ ಅವರು ಮುಕ್ತರಾಗಿರುತ್ತಾರೆ. ರಾಜ್ ಅವರಲ್ಲಿ ಕಲಿಯುವ ಹಂಬಲ ಸದಾಕಾಲವೂ ಜಾಗೃತವಾಗಿದ್ದು ಮುಕ್ತತೆ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ. ತದ್ವಿರುದ್ಧ ಗುಣ ಧರ್ಮ ಪಾಲಿಸಿ ಯಶಸ್ಸು ಗಳಿಸಿದ ವ್ಯಕ್ತಿ ಎಂದು ಹೊಗಳಿದ್ರು. ಸದಾ ಗಣಿಗೆಯಲ್ಲಿ ಕಲಿಬೇಕು. ವಿಶೇಷವಾಗಿ ಅಧಿಕಾರದಲ್ಲಿ ಇದ್ದವರು, ಬಹಳಷ್ಟು ಜನಪ್ರಿಯತೆ ಇದ್ದವರು ಯಾವ ರೀತಿ ಅತ್ಯಂತ ಸರಳವಾಗಿರಬೇಕು, ಬಹಳ ಹ್ಯುಮಿಲಿಟಿಯಿಂದ ಇರಬೇಕು ಅನ್ನುವಂಥದ್ದನ್ನ ನಾವು ಕಲಿಬೇಕು. ಒಂದನ್ನು ಹೇಳ್ತೀನಿ, ಎಷ್ಟು ಮೇಲು ಯಂತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸ್ಟಾರ್ ಆಗಿದ್ದಾರೋ ಅವರಷ್ಟು ಹಂಬಲ ಇರಕ್ಕೆ ಯಾರು ಸಾಧ್ಯನೇ ಇಲ್ಲ ಅಂತ ನನ್ನ ಭಾವ. ಹಿಂದೆ ಭೂಮಿ ಹಣ ಇದ್ದವರು ದೇಶ ಆಳುತ್ತಿದ್ದರು. ಆದರೆ 21ನೇ ಶತಮಾನ ಜ್ಞಾನವಂತರ ಯುಗ. ಶಿಕ್ಷಕರು ತಿಳುವಳಿಕೆ ಜೊತೆಗೆ ಜ್ಞಾನಧಾರೆ ಇರದಾಗ ಶಿಕ್ಷಣದ ಗುರಿ ಈಡೇರುತ್ತದೆ ಎಂದು ಬೊಮ್ಮಾಯಿ ವಿವರಿಸಿದರು. ಆದರೆ ಇವತ್ತು 21ನೇ ಶತಮಾನ, ಭೂಮಿ ಇದ್ದವರು ಅಲ್ಲ, ದುಡ್ಡು ಇದ್ದವರು ಅಲ್ಲ, ಯಾರ ಹತ್ರ ಜ್ಞಾನ ಇದೆ ಅವ್ರ ಕಾಲದಲ್ಲಿ. ಉದಾಹರಣೆಗೆ, ಒಂದ್ ಕಾಲದಲ್ಲಿ ಎಲ್ಲ ಪ್ರೈಮ್ ಮಿನಿಸ್ಟರ್ಸ್ ಪ್ರೆಸಿಡೆಂಟ್ ಎಲ್ಲ ದಿಲ್ಲಿಗೆ ಹೋಗ್ತಿದ್ರು. ಯಾರು ದಿಲ್ಲಿಗೆ ಹೋಗೋದಿಲ್ಲ, ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ವಿಧಾನಸಭೆಗೆ ಬರಲ್ಲ, ಇನ್ಫೋಸಿಸ್ ವಿಪ್ರೋ ಕ್ಯಾಂಪಸ್ಗೆ ಹೋಗ್ತಾರೆ. ಹೆಂಗೆ ಪ್ಯಾರಾಡೈಮ್ ಶಿಫ್ಟ್ ಆಗಿದೆ, ಪವರ್ ಶಿಫ್ಟ್ ವೇರ್ ದೇರ್ ಇಸ್ ನಾಲೆಜ್. ಆದ್ರಿಂದ ಜ್ಞಾನಕ್ಕೆ ಬಹಳ ಬೆಲೆ ಬಂದಿದೆ. ನಟರಾದ ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.